ಕೇಂದ್ರ ಸರ್ಕಾರವೇ ಕೊಟ್ಟಿರುವಂತ ಮಾಹಿತಿ ಇದು ಎಷ್ಟು ಜನರಿಗೆ ಎಷ್ಟು ರೈಟ್ ಆಫ್ ಮಾಡಲಾಗಿದೆ ಅಂತ ಹೇಳಿ ಬಟ್ ಈ ರೈಟ್ ಆಫ್ ಹಾಗೆ ವೇವ್ ಆಫ್ ಗೂ ಇರುವಂತ ವ್ಯತ್ಯಾಸ ಏನು ಅದನ್ನ ಮೊದಲೇ ತಿಳ್ಕೊಳ್ಳೋಣ ಅದಾದ ನಂತರದಲ್ಲಿ ಕೇಂದ್ರದ ವರದಿಯಲ್ಲಿ ಏನಿದೆ ಅದನ್ನ ಕೂಡ ಇನ್ ಡಿಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಾಲವನ್ನ ಅಥವಾ ವೇವ್ ಆಫ್ ಅನ್ನುವಂತ ಸಂದರ್ಭದಲ್ಲಿ ಆ ಸಾಲದ ಅಕೌಂಟ್ ಏನಿದೆ ಅದು ಉದ್ಯಮಿ ಆಗಿರಬಹುದು ರೈತ ಆಗಿರಬಹುದು ಅವರ ಅಕೌಂಟೇ ಕ್ಲೋಸ್ ಆಗುತ್ತೆ ಯಾರಿಗೆ ಸಾಲವನ್ನ ಕೊಡಲಾಗಿದೆಯೋ ಅವರು ಆ ಸಾಲವನ್ನ ಮರಳಿ ಪಾವತಿಸುವಂತ ಅವಶ್ಯಕತೆನೇ ಇರೋದಿಲ್ಲ ಬಟ್ ಈ ರೈಟ್ ಆಫ್ ನಲ್ಲಿ ಹಾಗಾಗೋದಿಲ್ಲ ಬ್ಯಾಲೆನ್ಸ್ ಶೀಟ್ ಅನ್ನು ಕ್ಲೋಸ್ ಮಾಡ್ತಾರೆ ಬಟ್ ಲೋನ್ ಅಕೌಂಟ್ ಇದೆಯಲ್ಲ ಅದು ಆಕ್ಟಿವ್ ಆಗಿರುತ್ತೆ ಯಾವಾಗ ಬೇಕಾದರೂ ಮುಂದಿನ ದಿನಗಳಲ್ಲಿ ಲೇಟರ್ ಆನ್ ಅದನ್ನ ರಿಕವರ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತ ಅವಕಾಶ ರೈಟ್ ಆಫ್ ನಲ್ಲಿ ಇರುತ್ತೆ ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸಿನೆಸ್ ರನ್ ಮಾಡ್ತಾರೆ ದಿನಕ್ಕೆ 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಟ್ ದೆನ್ ತಾತ್ಕಾಲಿಕವಾಗಂತೂ ಖಂಡಿತವಾಗಿಯೂ ಇದು ಬಹಳ ದೊಡ್ಡ ರಿಲೀಫ್ ಆ ಕಾರ್ಪೊರೇಟ್ ಕಂಪನಿಗಳಿಗೆ ಯಾರಿಗೆಲ್ಲ ಕೇಂದ್ರ ಸರ್ಕಾರ ಈಗ ರೈಟ್ ಆಫ್ ಅನ್ನು ನೀಡಿದೆ ಈಗ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಕೊಟ್ಟಂತ ವರದಿ ಏನು ಅದನ್ನ ನೋಡ್ತಾ ಹೋಗೋಣ ಉದ್ದೇಶಪೂರ್ವಕ ಸುಸ್ತಿದಾರರು 10306 ಮಂದಿ ಇದ್ದಾರೆ ಅಷ್ಟು ಮಂದಿ 5 ಕೋಟಿಗೂ ಹೆಚ್ಚು ಸಾಲವನ್ನ ತಲಾ 5 ಕೋಟಿಗೂ ಹೆಚ್ಚು ಸಾಲವನ್ನ ಪಡೆದುಕೊಂಡಿದ್ದಾರೆ ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತ ರೈಟ್ ಆಫ್ ಇಷ್ಟು ಈ ಕಾರ್ಪೊರೇಟ್ ವ್ಯಕ್ತಿಗಳಿಗೆ ಹೈ ನೆಟ್ ವರ್ತ್ ಇರುವಂತ ವ್ಯಕ್ತಿಗಳಿಗೆ 9.90 ಲಕ್ಷ ಕೋಟಿ ಸಾಲವನ್ನ ರೈಟ್ ಆಫ್ ಮಾಡಿದೆ ಕೇಂದ್ರ ಸರ್ಕಾರ ಖುದ್ದು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಮಾಹಿತಿ ಇದು 2020-21ನೇ ಆರ್ಥಿಕ ವರ್ಷದಲ್ಲಿ 2.02 ಲಕ್ಷ ಕೋಟಿ ರೈಟ್ ಆಫ್ ಮಾಡಲಾಗಿತ್ತು ಆ ಮೂಲಕ ಕಾರ್ಪೊರೇಟ್ ಉದ್ಯಮಿಗಳಿಗೆ ನೆರವನ್ನ ನೀಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು ಬಟ್ 2021-22ನೇ ಆರ್ಥಿಕ ವರ್ಷದಲ್ಲಿ ಅಂದ್ರೆ ಕಳೆದ ವರ್ಷ ಆ ರೈಟ್ ಆಫ್ ನ ಪ್ರಮಾಣದಲ್ಲಿ ಸ್ವಲ್ಪ ಇಳಿಕೆ ಮಾಡಲಾಗಿದೆ ರೈಟ್ ಆಫ್ ಮೊತ್ತವನ್ನ 1.57 ಲಕ್ಷ ಕೋಟಿಗೆ ನಾವು ಇಳಿಕೆ ಮಾಡಿದ್ದೀವಿ ಅಂತ ಹೇಳಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅದರ ಜೊತೆಗೆ 5 ಕೋಟಿಗಿಂತ ಹೆಚ್ಚು ಯಾರು ಸಾಲವನ್ನ ಪಡೆದುಕೊಂಡಿದ್ದಾರೋ ಅವರ ವಿವರವನ್ನ ನಾವು ಸಲ್ಲಿಸುತ್ತೀವಿ ಆರ್‌ಬಿಐ ಗೆ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ಹಣಕಾಸು ಸಚಿವಾಲಯ ವರದಿಯನ್ನ ಕೊಟ್ಟಿದೆ ಬಟ್ ಇರುವಂತ ಪ್ರಶ್ನೆ ಏನು ಹೌದು ಸ್ವಾಮಿ ನೀವು ಕಾರ್ಪೊರೇಟ್ ಕಂಪನಿಗಳಿಗೆ ನೆರವನ್ನ ಕೊಡ್ತಿದಿರಲ್ಲ ರೈಟ್ ಆಫ್ ಮಾಡೋ ಮೂಲಕ ಅದೇ ರೈತರಿದ್ರು ಸಣ್ಣ ಹಾಗೆ ಮಧ್ಯಮ ವ್ಯಾಪಾರಿಗಳಿದ್ರು ಅವರಿಗೂ ಕೂಡ ಅಂತ ಅನುಕೂಲವನ್ನ ಮಾಡಬಹುದಾಗಿತ್ತಲ್ಲ ಇಷ್ಟು ವರ್ಷಗಳಲ್ಲಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ಯಾರಿಗೆ ಎಷ್ಟರ ಮಟ್ಟಿಗೆ ಸಾಲವನ್ನ ಮಾಡಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಸುದ್ದಿಗೋಷ್ಠಿಯಿಂದ ನಡೆಸಿದಂತ ಆಮ್ ಆದ್ಮಿ ಪಕ್ಷದ ನಾಯಕರು ಮಾಡಿದ್ದಾರೆ ಹಾಗಾದ್ರೆ ಕಳೆದ 5 ವರ್ಷಗಳಲ್ಲಿ ಯಾರಿಗೆ ಎಷ್ಟು ರೈಟ್ ಆಫ್ ಅನ್ನು ಮಾಡಲಾಗಿದೆ ಎಷ್ಟು ಪ್ರಮಾಣದಲ್ಲಿ ರೈಟ್ ಆಫ್ ಅನ್ನು ಮಾಡಲಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ 2017-18 ಆ ಸಾಲಿನಲ್ಲಿ ಆ ಆರ್ಥಿಕ ವರ್ಷದಲ್ಲಿ 1.61 ಲಕ್ಷ ಕೋಟಿಯನ್ನ ರೈಟ್ ಆಫ್ ಮಾಡಲಾಗಿದೆ ಹಾಗೆ 2018-19 ಈ ಆರ್ಥಿಕ ವರ್ಷದಲ್ಲಿ 2.36 ಲಕ್ಷ ಕೋಟಿ ಸಾಲವನ್ನ ರೈಟ್ ಆಫ್ ಮಾಡಿದೆ ಕೇಂದ್ರ ಸರ್ಕಾರ ಆ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದೆ ಇನ್ನು 2019-20 ಈ ಆರ್ಥಿಕ ವರ್ಷದಲ್ಲಿ 2.34 ಲಕ್ಷ ಕೋಟಿ ಹಣವನ್ನ ರೈಟ್ ಆಫ್ ಮಾಡಲಾಗಿದೆ ಜೊತೆಗೆ 2020-21ನೇ ಸಾಲಿನಲ್ಲಿ 2.02 ಲಕ್ಷ ಕೋಟಿ ರೈಟ್ ಆಫ್ ಮಾಡಲಾಗಿದ್ರೆ ಆಗಲೇ ಹೇಳಿದಂತೆ 2021-22ನೇ ಸಾಲಿನಲ್ಲಿ 1.57 ಲಕ್ಷ ಕೋಟಿ ಹಣವನ್ನ ರೈಟ್ ಆಫ್ ಮಾಡಿದೆ ಕೇಂದ್ರ ಸರ್ಕಾರ ಇಲ್ಲಿ ಮೂಲಭೂತವಾದಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಯಾರೋ ಜನಸಾಮಾನ್ಯರು ಇದೇ ರೀತಿಯಾದಂತ ವಂಚನೆಯನ್ನು ಮಾಡಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡೆದುಕೊಂಡು ಒಂದಿಷ್ಟು ಲಕ್ಷಾನೋ ಅಥವಾ ಸಾವಿರಾನೋ ಸಾಲವನ್ನ ಪಡೆದುಕೊಂಡು ಎಸ್ಕೇಪ್ ಆದ್ರು ಅಂತ ಹೇಳಿದ್ರೆ ಅವರ ಮೇಲೆ ನೀವು 406 ಕೇಸ್ ಅನ್ನು ಹಾಕ್ತೀರಿ ಅವರ ಮೇಲೆ ನೀವು 420 ಕೇಸ್ ಅನ್ನು ಹಾಕ್ತೀರಿ ಅವರನ್ನ ನೀವು ಜೈಲಿಗೆ ಕಟ್ತೀರಿ ಅವರ ಬಳಿ ಇರುವಂತ ಆಸ್ತಿ ಪಾಸ್ತಿ ಕಾರು ಏನೇ ಇದ್ರೂ ಕೂಡ ಅದನ್ನ ಜಪ್ತಿ ಮಾಡುವಂತ ಕೆಲಸವನ್ನ ನೀವು ಮಾಡ್ತೀರಿ ಅದೇ ಅದೇ ಈ ಹೈ ವರ್ತ್ ನೆಟ್ ವರ್ತ್ ಇರುವಂತ ವ್ಯಕ್ತಿಗಳಿದ್ದಾರಲ್ಲ ಕೋಟಿ ಕೋಟಿ ಸಾಲ ಪಡೆದವರು 5 ಕೋಟಿಗೂ ಹೆಚ್ಚು ಸಾಲ ಪಡೆದವರು ಅವರ ಮೇಲೆ ಆಕ್ರಮ ಯಾಕಿಲ್ಲ ಸ್ವಾಮಿ ಅವರಿಗೆ ಪನಿಷ್ಮೆಂಟ್ ಯಾಕಿಲ್ಲ ಹಾಗಾದ್ರೆ ನಿಮ್ಮ ಸರ್ಕಾರ ಬಡವರ ಪರಾನೋ ರೈತರ ಪರಾನೋ ಅಥವಾ ಈ ಕಾರ್ಪೊರೇಟ್ ಕಂಪನಿಗಳ ಪರಾನೋ ಈ ಮೂಲಭೂತ ಪ್ರಶ್ನೆಯನ್ನ ಇವತ್ತು ಆಮ್ ಆದ್ಮಿ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಮಾಡಿದೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿಯ ಅಂತ ಉತ್ತರವನ್ನ ಕೊಡುತ್ತೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ